ಮನ
ಶತವಾಯ ಎಂಬುದು ಕಲೆವಳ್ಳ ಕೋಣ ಪರೋಪಕಾರ ಮಾಡಿ ಪುಣ್ಯ ಪಡ್ಕೋರಿಲಿ ಓ ಬೆಟ್ಟು ಹೋಗ್ತೀವಿ ಒಂದು ದಿನ ಅಡವ್ಯಾನ ದಾನ ಮನುಷ್ಯತ್ವ ಎಂಬುದು ಕಲಿವಳ್ಳ ಗೋಣ ಪರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು ಬೆಟ್ಟು ಹೋಗ್ತೀರಿ ಒಂದು ದಿನ ಆಡುವೆನು ಅದನ ದೂರ ಮಾಡೋ ನಿಮ್ಮ ಮನದನ ವ್ಯಥನ ಮಾತರ ಗುಣಕ ಮಾತಿಲೆ ಒಳಗ ನೀವು ಮೊಗೋದ ಏ ಜಗದಾಗ ಹುಟ್ಟಿ ಬೆಳೆಸೋ ಒಳ್ಳೆಯ ಜನ ವೈರತ್ವ ಯಾರು ಜೋಡಿ ತೊಡವ್ಯಾರು ಪಣ ಪಣ ತೊಟ್ಟವ್ರು ಎಲ್ಲ ಪತ್ತೇನೆ ಉಳಿದಿಲ್ಲ ಆಗಿ ಹೋಗಿ ಅವಾಡ್ವಿ ಹೇಳ ಆಡುವೆನು ಅದನ ದೂರ ಮಾಡೋ ನಿಮ್ಮ ಮನದ ವೇತನ ಮಾತರ ಗುಣಕ ಮಾತಿಲೆ ಒಡೆದು ಗಜ್ಜೆಡೆ ಮೊಗೋದಾಣ ಏ ಜಗದಾಗ ಹುಟ್ಟಿ ಬೆಳೆಸೋ ಒಳ್ಳೆಯ ಜನ ವೈರತ್ವ ಯಾರು ಜೋಡಿ ತೊಡಬೇಡ್ರಿ ಪಣ ಪಣ ತೊಟ್ಟವ್ರೆಲ್ಲ ಪತ್ತೇನೆ ಉಳಿದಿಲ್ಲ ಆಗಿ ಹೋಗ್ಯಾರಾಡ್ವಿ ಹೇಳ ಅದನ ದೂರ ಮಾಡೋ ನಿಮ್ಮ ಮನದಲ್ಲ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ನೀವು ಕಚ್ಚೆಡೆ ಮೋದಾಣ ಎಂಬಿ ಗೋಣ ಮುರಿದು ಗಳಿಸ್ಬೇಡ್ರಿ ಹಣ ಯಾವತ್ತು ನಗಬೇಕ್ರಿ ನಮ್ಮ ನಿಮ್ಮ ಮನ ಬಾತಕ ಬಾರದ ವಸ್ತು ಯಾತಕ ಗಳಿಸಿದ್ರೇನು ಎಲ್ಲರೂ ಹೋಗುವುದು ಒಂದು ದಿನ ದೂರ ಮಾಡೋ ನಿಮ್ಮ ಮನದನ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ನೀವು ಗಚ್ಚೆಡೆ ಮೊಗೋದಾಣ ಎಂಬಿ ಗೋಣ ಮುರಿದು ಗಳಿಸ್ಬೇಡ್ರಿ ಹಣ ಯಾವತ್ತು ನಗಬೇಕ್ರಿ ನಮ್ಮ ನಿಮ್ಮ ಮನ ಬಾತಕ ಬಾರದು ವಸ್ತು ಯಾತಕ ಗಳಿಸಿದ್ರೇನು ಎಲ್ಲರೂ ಹೋಗುವುದು ಒಂದು ದಿನ ದೂರ ಮಾಡೋ ನಿಮ್ಮ ಮನದಲ್ಲ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ಗತ್ತೆಡೆ ಮೊಗೋದಾಣ ಮನೆತನಕ ಬಂದವಾಗ ಮಾಡ್ರವ ದಾನ ಧರ್ಮಕ್ಕ ದಯ ತೋರಿ ಕೈತಾನ ಮಾನ ಅಸ್ಥಿರ ಶರೀರಕ್ಕ ಆಸ್ಪತ್ರೆ ಕೊಡಬೇಡ ಹೋಗುದು ಒಂದೀವನ ದೂರ ಮಾಡೋ ನಿಮ್ಮ ಮನದಲ್ಲ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ನೀವು ಗತ್ತೆಡೆ ಮೊಗೋದಾಣ ತನಕ ಬಂದವಾಗ ಮಾಡ್ಯವ ದಾನ ಧರ್ಮಕ್ಕ ದಯ ತೋರಿ ಕೈತಾನ ಮಾನ ಅಸ್ಥಿರ ಶರೀರಕ್ಕ ಆಸ್ಪತ್ರೆ ಕೊಡಬೇಡ್ರಿ ಹೋಗುದು ಒಂದೀವನ ಆತನ ದೂರ ಮಾಡೋ ನಿಮ್ಮ ಮನದಲ್ಲ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ನೀವು ಗತ್ತೆಡೆ ಮೊಗೋದಾಣ ಶರೀರ ಮ್ಯಾಲ ಇಡಬ್ಯಾರಿ ಕಣ್ಣ ಮರವೀಗಿ ಒಗಿತಾವ್ರಿ ಮಾಯಾದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮುರಾದಿ ಮಣ್ಣ ಹರಿಸದೇನು ಆತನ ದೂರ ಮಾಡೋ ನಿಮ್ಮ ಮನದನ ವೇತನ ಮಾತರ ಗುಣಕ ಮಾತಿಲೆ ಹೊಡೆದು ನೀವು ಗಚ್ಚೆಡೆ ಮೋದಾಣ ಶರೀರ ಮ್ಯಾಲ ಇಡಬ್ಯಾರಿ ಕಣ್ಣ ಅದಕ್ಕ ಏನ್ರಿ ಹೇಸಿ ಶರೀರ ಮ್ಯಾಲ ಇಡಬೇಡ್ರಿ ಕಣ್ಣ ಮರವಿಗೆ ಕೇಳುತ್ತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರಹಾದಿ ಮಣ್ಣ ಅದಕ್ಕ ಬಸವಣ್ಣ ಏ ಹುಡುಗ್ರೇ ಅಲ್ಲಿ ಗುಡಿಯಿಂದ ಚಸ್ಕ ಮಾಡ್ಯಾರ ಹೊರ ಚಸ್ಕಕ್ಕ ಆ ನಿಮ್ಮ ಏನ್ ಕಿರಿಕಿರ ನಿಮ್ ಕೋಡಿ ಹೆಂಗ ಇಲ್ಲ ತೋಸಿಗೋ ಹೆಂಗತ್ತಿ ಗೌಡ್ರ ಹೆಂಗ ನಿಮ್ಮ ಅಪ್ಪದವ್ರು ಚಂದ ಕೊತ್ತಾರ ನಿಮ್ಮ ಅವ್ದವ್ರು ಹೆಂಗ್ ಬಿಸಿಲಾಕ್ ಕೊತ್ತಾರ ನೋಡ್ರಿ ಅವ್ರು ಬಿಸಿಲಾಕ್ ಕೊತ್ತಾರ ಹೌದು ಏನ್ ಎದ್ದ ಹೋಗತ್ತೇನ್ ಅವ್ರಿಗೆ ಏಯ್ ಶಿವಕ್ಕೆ ತಿನ್ನೋರ ಏಯ್
ಏನ್ ಹುಡುಗರು ಕಾಲ ಸಾಕೋದು ನಿಮ್ಮ ಯುವಕ ಯಾಕೆ ತರ್ತೀರಿ ವಾಯುವಕ ಯಾಕೆ ತರ್ತೀರಿ? ಅವ್ರು ಇರ್ಲಿಕ್ಕಂದ್ರೆ ಜಾತ್ರೆನೇ ಆಗಲ್ಲ ಮಗನ, ಅವ್ರು ಇರ್ಬೇಕು ಜಾತ್ರೆಗ. ಹೌದು, ಕಿಶನ್ರಕ್ಕೆ ಹೆಂಗ ಆಗ್ಬೇಕು? ಹೌದಿಲ್ಲ, ಅದಕ್ಕೆ ಬಸವಣ್ಣ ಹಂಗ್ರಿಪ್ಪ ಏನ್ ಹೇಳತ್ತಾನ ಕವಿ? ಏನ್ ಹೇಳ ಕವಿ? ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ, ಹೌದು ಮರವಿಗೆ ಒಗಿತಾವ್ರಿ ಮಾಯಾದ ಹೆಣ್ಣ. ಹೌದು, ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ಹಾದಿ ಮಣ್ಣ. ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ, ಯಾಕಂದ್ರೆ ಇಲ್ಲಿ ಅವ್ವಗಳು ಬಹಳ ಮಂದಿ ಕೂತಾರ. ನಿಮ್ಮ ಅವುಗಳು? ಹೌದು. ನಿಮ್ಮ ಅವ್ದಾರ ಹೆಂಗ್ ಕೂತಾರ ನೋಡು, ಬಹಳ ಚಂದ ಕೂತಾರ ಬಸವಣ್ಣ. ನಿಮ್ಮ ಅವ್ದಾರು ಇಕಡಿ ತಂದಿ ಸ್ವರೂಪ ಹೆಂಗ ಕೂತಾದಪ್ಪ ಅಂತಂದ್ರ ಪಾರ್ಮ ಏನು ಪರಮಾತ್ಮನ ಅವತಾರದೊಳಗ ಸಾಕ್ಷಾತ್ ದೇವಲೋಕದೊಳಗ ಇಂದ್ರ ಸಭಾ ಕೂಡದಂಗ ಈ ಕಡೆ ತಂದಿ ಸ್ವರೂಪ ಕೂತಾರ. ನಿಮ್ಮ ಅಪ್ಪದವ್ರು ಕೂತಾರ? ಇನ್ನ ಆ ಕಡೆ ಅವ್ವಗಳನ್ನು ಕೂತಾರ ಬಹಳ ಚಂದ. ಅವರು ಹೆಂಗ್ ಕೂತ ಇಪ್ಪ ಚಂದ ಕೂತಾರ? ಹೌದಿಲ್ಲ, ನಿನ ಕಾಣಿಸ್ತಾರ? ಇಲ್ಲ ಕಾಣಿಸಕತ್ತಾರ. ಹೆಂಗ್ ಕೂತಾರ? ಹೆಂಗ್ ಕೂತಾರಪ್ಪ ಅಂತಂದ್ರ ಹೌದು ಗುಡ್ಡಾಪುರ ದಾನಮ್ಮ ಚಿಂಚಲಿ ಮಾಯಮ್ಮ ಚಿತಾಪುರ ಎಲ್ಲಮ್ಮ ಶಿರಸಂಗಿ ಕಾಳಮ್ಮ ಹಕ್ ಹಕ್ ಹವ ಹಕ್ ಸೌದತ್ತಿ ಎಲ್ಲಮ್ಮ ಕುತ್ತಂಗ ನಮ್ಮ ಅವನ ಬಳಗ ಇಕಾಡಿ ಚಂದಗಿ ಹೆಂಗ ತಲೆ ತುಂಬಾ ಶರ ಹಚ್ಚಕೊಂಡು ಹಣಿ ತುಂಬಾ ಭಂಡಾರ ಹಚ್ಚಕೊಂಡು ಬಹಳ ಚಂದ ಕೂತಾರ. ಅವ್ರೀಗ ನಮ್ಮ ಅಪ್ಪದವರು ಪರಮಾತ್ಮ ಕುತ್ತಂಗ ಆಗ್ಯದ. ನಿಮ್ಮ ಅವ್ದಾರು ಪಾರ್ವತಿ ಪರಮೇಶ್ವರ ಮತ್ತೆ ಹಿರುಗುಡ್ದಲ್ಲಮ್ಮ ನಾಗ ಎಲ್ಲಮ್ಮ ಗತ್ರಿಗಿ ಭಾಗಂ ಕುತ್ತಂಗ ಆಗ್ಯದ ನೀವ್ ಹೇಳಕ. ಹೌದು ಹೌದು, ಗತ್ರಿಗಿ ಭಾಗಂ ಚಸ್ಮಾ ಹಾಕ್ತಾಳೆ ಏನು ಹೆಂಗ ನಮ್ಮ ತುಳಜಾಪುರ ಅಂಬಾಬಾಯಿ ಕುರ್ಚಿ ಕುರ್ಚಿ ಅದಕ್ಕ ಬಸವಣ್ಣ ಜಗತ್ತದಾಗ ಮಗನ ಯಾರಿಗಾರೆ ನಿಂದೆ ಆಡಕರೆ ತಾಯಿಗೆ ನಿಂದೆ ಆಡ್ಲಕ್ ಹೋಗ್ಬೇಡ. ಎಷ್ಟು ದಿನ ಆಯ್ತ್ರಿ ಹಡ್ಕಿ ಮಾಡಕತ್ತ ಗುರುಜಿಯವರು? ಹೆಂಗ ಹೆಂಗ ಎಷ್ಟು ದಿನ ರೀ ಹಡ್ಕಿ ಮಾಡ್ರಿ? ಒಟ್ಟ ತಾಯಿ ಎತ್ತಿ ಮಾತಾಡಿದ್ರು ಹಂಗ ಹಿಡಿದು ಉರಿತದ ನೋಡು, ಹೊಟ್ಟಿ ತನ ಬಾಗ್ 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 ಉರಿತದ ಹೊಟ್ಟಿ ನೋಡ್ರಿ. ಇವ್ನಿಗೆ ತಾಯಿ ಹಿಡಿದು ಮಾತಾಡಿದ್ರ ಹಂಗಲ್ಲ ಹೆಂಗ ಹೊಟ್ಟಿತನ ಉರಿತದ ಹೇಳ್ತಾನ. ಇವಾಗ ಖುಷಿ ಆತ ಹಾಲು ಕುಡ್ದೊಟ್ಟು ಸಂತೋಷ ಆತದ. ಅಂದ್ರೆ ನಿನಗ ಯಾರು ಹೆಚ್ಚತ್ತಿ ಬಸು? ನಮಗ ನಮ್ಮ ಹೆಣ್ಮಕ್ಳು ಹೆಚ್ಚು. ಇಲ್ಲಿ ಕೂತಾನ ತುಕ್ಕಿ ಅವನಿಗೆ ಅವ್ರೇ ಹೆಚ್ಚು ನೋಡ್ರಿಗ. ಅಂದ್ರ ನಿನಗೇನ ತಾಯಿ ಹೆಚ್ಚಲ್ಲ? ಕ್ಯಾಬಿ ಕುಚ್ಚು ಬಿಬಿ ನೈ ನಿಮ್ಮ ಕೂತಾಳ ನೋಡ್ಗ ಗದ್ದಕ ಹೆಚ್ಚು ಕೂತು ಬಿಟ್ಟಾಳ ನೋಡು. ಅಟ್ಟೆ ಅವನ ಕೆಲಸ ಬಸವಣ್ಣ. ಓ ನೀ ಅನ್ನ ಮಾತು ಎಲ್ಲ ನಮ್ಮ ಅವ್ವಗಳು ನಗಲಕತ್ತಾರ ಅವ್ರು. ನನಗೆ ಹೆಣತಿ ಯಾಕಪ್ಪ ಅಂತಂದ್ರ ಕನಿಷ್ಠ. ಹೌದು, ಮೊದಲ ತಾಯಿ. ಹೌದು, ಯಾಕ ಹಡದ ಮರ್ತ್ಯಕ್ ಬಿಟ್ಟಕ್ಕೆ ತಂದ ಅಕ್ಕಿನ ಜಗತ್ತ ತೋರಿಸ್ದಕ್ಕಿ 21 ವರ್ಷ ಆಗುತ್ತಾನ ನಿಮ್ಮ ಅವನ ಆಳ್ಕಿ? ಅದು ಆದ್ಮ್ಯಾಗ ನಮ್ಮ ಹೆಂಡ್ರ ಆಳ್ಕಿ 21 ವರ್ಷ ಆಗುತ್ತಾನ ನಮ್ಮ ನಾವು ಬಂದ್ರೆ ನಿಮ್ಮ ಅವನ ಕೂಳ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ್ರೆ ಮತ್ತೆ ನಿಮ್ ಹೇಳ್ತಿ ಯಾ ಲೆಕ್ಕದಾಗರೆ ನಿನಗೆ ಹೆಚ್ಚ ಇಸದ ಟ್ರ್ಯಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ? ಇತ್ತ ಬಾ, ಇದು ಗಾಂವಾಗಲ್ಲ ಮಾತು. ಇಲ್ಲಿ ಟ್ರ್ಯಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ ನೋಡ್ರ. ಈಗ ಬಾ ಮುಂದ ಬಾ, ಇಲ್ಲಿ ಇಲ್ಲಿ ನಿಂದಿರ್ತೀನಿ. ಏ ನನಗ ಬಾ, ಇಲ್ಲಿ ಬಾ. ಈಗ ಹೇಳಪ್ಪ. ಇಲ್ಲಿ ಟೇಲರ್ ಮೇಲೆ ಹಾಳಕತ್ತೇರಿ? ಎಲ್ಲಿ? ಇಲ್ಲಿ ಟೇಲರ್ ಮೇಲ್ರಿ. ಇಲ್ಲಿ ಇಲ್ಲಿ ಗುಲಾಲ್ ಹಚ್ಚಬಹುದು, ಭಂಡಾರ ಹಚ್ಚಬಹುದು, ಏನೇನ ನಾನಾ ತರ ಮಾಡಬಹುದು. ಮಾಡ್ತಾರ ಮಾಡ್ತಾರ. ಇವು ಅರಿವಿ ಹೊಲಸೋದು ಅಂದ್ರೆ ಯಾರು ಹೋಗಿತ್ತಾರ್ರಿ? ಯಾರು? ನಮ್ಮ ಹೆಣ್ಮಕ್ಳು. ಓಹೋಹೋ. ನಾಷ್ಟ ಯಾರು ಮಾಡಿಸ್ತಾರ? ಯಾರು? ನಮ್ಮ ಹೆಣ್ಮಕ್ಳು. ಹೌದು. ಚಾ ಯಾರು ಕುಡಿಸ್ತಾರ? ಯಾರು? ನಮ್ಮ ಹೆಣ್ಮಕ್ಳು. ಜಳಕ ಯಾರು ಮಾಡಿಸ್ತಾರ? ಯಾರು? ನಮ್ಮ ಹೆಣ್ಮಕ್ಳು. ಜಳಕ ಒಂದು ನಾ ಮಾಡ್ತೀನಿ ರೀ. ಎಲ್ಲ ಹೋಯ್ನ ಎಲ್ಲಾನು ಹೆಣ್ಮಕ್ಳು ಮಾಡ್ತಾರ. ನಿಮ್ಮ ಅವ್ನ ಕೇಳಿ ಏನು ಗಾಯ್ತು ಕೂತಾಳ ನಿಮ್ಮ ಅವ್ ಹಿಂಗ್ ಕೂತ್ ಬಿಟ್ಟಾಳ. ನಿನ್ನ ಹೆಂಡತಿ ಕೇಳ ಮೊದಲು ಪ್ಯಾಂಟ್ ಒಗಸ್ಕೋರು ಯಪ್ಪ. ಅದು 3 ದಿನ ಆಯ್ತು ಚಂದಾಗಿ ಪ್ಯಾಂಟಿನ ಗತಿ ಏನಾಗ್ಯದ? ಹೌದು. ಇರ್ಲಿ, ಎಲ್ಲಾರು ತಾವೆಲ್ಲ ಬಹಳ ಚಂದ ನಗಲಾಕತ್ತಿರುವ. ಹೌದು ಹೌದು. ಯಾಕಂದ್ರೆ ಇದ್ರೊಳಗ ಅವ್ವ ಆದವ್ರು ಅದೇರಿ, ಹೆಂಡ್ರ ಆದವ್ರು ಅದೇರಿ ಎಲ್ಲರೂ. ಹೌದು ಹೌದು. ಹೌದಿಲ್ಲ, ಬಸು ಹೇಳಕತ್ತನ ತಮಗೆಲ್ಲ ಬಹಳ ಚಂದ ಆನಂದ ಅನಿಸ್ಯದ. ಹೌದು. ಇಲ್ಲ, ಒಂದಿಷ್ಟು ಮಂದಿ ಕೇಳಕತ್ತಾರ, ಒಂದಿಷ್ಟು ಮಂದಿ ಏನ ತಿಲ್ಲಕತ್ತಾರ. ಇರ್ಲಿ, ಹೌದು, ಹಂಗನು ಇರ್ಬೇಕು ಹಂಗನು ಇರ್ಬೇಕು. ಅವ್ರು ಯಾಕೆ ಮಾತಾಡಕತ್ತಾರ ಹೇಳೇನು? ಯಾಕ ಆ ಮಗಳು ಕೂತಾಳ ಸಂಘವಕ್ಕ ನೀಲವಕ್ಕ ಇಬ್ರು ಜೋಡಿಯಲ್ಲಿ ಕೂತಾಳ. ಅಯ್ಯ ನಿನ್ ಗಂಡನ ಕಿಶದಾಗ ಇಟ್ಟಿದ್ದೆ ರಕ್ಕ. ಅಯ್ಯ 100 ಇಟ್ಟೋಗ್ಯದ ಬಾರ ಇದ ಪಿಡು ನಂಗ್ಲಿ ಅಂದ್ರ ಆಟೆ ತಗೊಂಬಂದಿನಿ. ಅದಕ್ಕೆ ಇರ್ಲಿ, ಹೇಳ್ದ ನೀವ ಏನತ್ತ? ಎಲ್ಲಾ ಮಾಡಕ್ಕೆ ಹೇಳ್ತಿ, ಬಟ್ಟೆ ಒಗ್ಯಕ್ಕೆ ಹೇಳ್ತಿ, ಚಾ ಮಾಡಕ್ಕೆ ಹೇಳ್ತಿ, ನಾಷ್ಟ ಮಾಡ್ಸಕ್ಕೆ ಹೇಳ್ತಿ, ಎಲ್ಲಾನು ಹೇಳ್ತೀನಿಪ್ಪ. ಹೌದಿಲ್ಲ, ನಿನಗೆ ಹಡದಕ್ಕೆ ನಿನಗ ಹಡದಕ್ಕಿ ಹಡದಕ್ಕಿ ನಿಮ್ಮ ಅವ್ ಹೊಡೆದಾಳ. ಹೌದಿಲ್ಲ, ಇದು ಒಂದರ ಸತ್ಯ ಹೇಳದಿ. ನಮ್ಮ ಅವ್ ಹಡದು ಈ ಮರ್ತ್ಯಕ್ಕೆ ತಂದು ನಿನಗ ಬಿಡಬೇಕಾದ್ರ ನಮ್ಮ ಅವ್ ಹಡದಿ ಮರ್ತ್ಯಕ್ಕೆ ತಂದು ನಿನಗ ಬಿಡಬೇಕಾದ್ರ ಬಸು. ಹೌದು. ನಮ್ಮ ತಾಯಿಗೆ 1000 ಚೇಳ ಕಡದಟ್ಟ ಸಂಗಟ ಹುಚ್ಚ, ಅದ್ರ ಅರಿವಿಟ್ಕೊಂಡು ನೀ ತಾಯಿಗೆ ನಿಂದೆ ಆಡತ್ತಿನ. ನಿಮ್ಮ ಅವ್ಗ ಅಣಿ ಮಾಡಿ ಗಣೇಶನ ಮೇಲೆ ಅಣಿ ಮಾಡಿ ಹೇಳತ್ ಹೇಳು. ಏನತ್ತ ನನಗೇನ್ ಹಡಿಬೇಕತ್ತ ಹಡದಾಳೇನು? ಮತ್ತೆ ಹಡದಳು? ನಿನಗ ಹಡಿಬೇಕತ್ ಹಡದಿಲ್ಲ ಅಂದ್ರೆ ನೀ ಹೆಂಗ ಸುಮ್ ಹುಟ್ಟಂಗೆ ಹುಟ್ಟಿದಿ? ಅವ್ರು ಹಡಂಗ್ ಹಡದಾರ ನಾವು ಹುಟ್ಟಂಗ್ ಹುಟ್ಟೇವಿ. ಮತ್ತ ತ್ರಾಸ ಮಾಡ್ಕೊಂಡಳಲ್ಲೋ. ಅವ್ರು ಯಾಕೆ ತ್ರಾಸ ಮಾಡ್ಕೊಂಡವ್ರ ನಿಮಗ್ ಗೊತ್ತಿಲ್ಲ. ಯಾಕ ಆ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿತ್ತಾರ ನೋಡಿ, ಚಟ್ಕಿ ಮುರಿದು ಮುರಿದು ಅದಕ್ಕೆ ಹಡದಾರ ಅವರು. ಅಂದ್ರೆ ಅವ್ರು ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆ ನಮ್ಮ ಅಪ್ಪ ಕೂತಲ್ಲಿ ಪಟ್ಕದ ಜವಾರಿ ಮಾಲ್ ಹೆಂಗ ಕೂತದ
ಹೆಂಗ ಹೆಂಗ ಆಗಿನ ಕಾಲದ ಜವರಿ ಮಾಲ್ ಇದು ಆಗಿನ ಕಾಲದ ಅವಾಗ ತಂದೆ ತಾಯಿ ನಮ್ಮ ಅಪ್ಪ ಕೂತನಲ್ಲ ಹಾಕಿರ್ತಕ್ಕಂತ ಮಾತ ಅವಾಗ ಮಕ್ಕಳು ಮೀರ್ತಿದ್ಲ ನಮ್ಮ ಹಿಂತ ಕಾಕನ ಮಾತ ಅವ್ರ ಮಕ್ಕಳು ಮೀರಿಲ್ಲ ಹಿಂದಕ್ಕ ಹಿಂದಕಿನ ಕಾಲದಾಗ ಈಗ ಈಗ ಹುಟ್ಟಾರ ನೋಡ ಮನೆಗೆ ಒಬ್ಬೊಬ್ರಿ ಎಂತವ್ರು ಮನೆ ಮುಂದೆ ಮಾರುತಿ ಕಾರ್ ಇರ್ಬೇಕು ದೊಡ್ಡ ಬಿಲ್ಡಿಂಗ್ ಮನೆ ಇರ್ಬೇಕು 20 ಎಕರೆ ಹೊಲ ಇರ್ಬೇಕು ಮನೆಗೆ ಹೋಗಿ 1 ಲೀಟರ್ ಹತ್ತಿ ಮಾವನ ಪೋಟು ಗುಂಟಕ್ಕೆ ಇರ್ಬೇಕು ಅಂದ್ರೆ ಎಂತವ್ರು ಹುಟ್ಟ್ಯಾರ ಈಗ ಅದಕ್ಕೆ ಎಲ್ಲಿ ಅದಕ್ಕೆ ಬಸವಣ್ಣ ಹೆಂಗ್ರಿ ಬಾಬಾ ಇದು ಮೊದಲ ನಿನ್ನ ಹೆಣ್ತಿದ್ ನಮ್ಮ ಒಂದು ಬಗೆಹರಿಸೋನು ಹೌದು ಆಮೇಲೆ ಇವೆಲ್ಲ ಮಾತಾಡೋನು ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕ್ಕಾಗಿ ತಾಯಿ ಹಡದಾಳ ಇರ್ಲಿ ಇದೊಂದು ಸಬ್ಸಿಡಿ ಬಿಡು ನೀ ಹಾಕಿರಲ್ಲಕ್ಕ ಹೌದು ಏನ್ ತೊಂದ್ರೆ ಇಲ್ಲ ಹೋಲಿ ಯಾಕಂದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಅದನ್ರಿ ಮನುಷ್ಯ ಹೌದು ಇನ್ನೊಂದು ಮಾತು ಕೇಳೋದನ್ ನಿನಗ ನೀ ಸಣ್ಣ ಬಿದ್ದಾಗ ಹೌದು ಹೌದಿಲ್ಲ ನೀ ಸಣ್ಣ ಬಿದ್ದಾಗ ಊರೆಲ್ಲ ಹರಿಗಾಡಿ ಕೈ ಕಾಲು ಹೊಲಸು ಮಾಡ್ಕೊಂಡು ಬಂದಿದಿ ಮನೆಗೆ ಅವಾಗ ತಾಯಿ ಊಟ ಕೂತ್ತಾಳ ಹೌದು ಆ ಉಣ್ಣುವಂತ ಅಗಲ ಸರಿಸಿ ನಿನ್ನ ಮೈಯ ಕೈಯ ಏನ್ ತೊಳಿಬೇಕೆಲ್ಲ ತೊಳೆದಾಳ ಅದ್ರ ಅರ್ವ ನಿಮ್ಮವ್ವ ಅವ್ ಸಣ್ಣ ವಿದ್ಯ ಮಾಡಿದ್ವಿ 3 ಕಿಲೋಮೀಟರ್ ಹೋಗ್ತೇವೆ ರೋಡ ಹಿಡಿದು ನೋಡ್ರಿ ಎಂತ ಲಚ್ಚಿಗೇಡಿಸಲ್ಲ ಮದ ಸಣ್ಣ ವಿದ್ಯಾಗ ಮಾಡಿರ್ಬೇಕು ಈ 3 ಕಿಲೋಮೀಟರ್ ಹೋತಾನ ನೀವು ರೋಡ ಹಿಡಿದು ಇದನ್ನ ಒಂದು ಎದುರು ಇರಲಾಕ ಬಿಡ್ರಿ ಹೋಗಿ ಹೌದು ಮತ್ತೆ ಇಂಥ ಮಾತಿಗೆ ಏನು ಭಾಳ ಕಿಮ್ಮತ್ ಕೊಡೋದು ಬೇಡ ಯಾಕಂದ್ರೆ ಮನುಷ್ಯನೇ ಆಟದವನೇ ಆ ನೀವು ಇನ್ನೊಂದು ಕೊನೆ ಮಾತು ಕೇಳೋದು ಏನು ಕೇಳ್ಬೇಕಿತ್ರಿ ಕರೆ ಕರೆ ಸಾಕ್ಷಾತ್ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ಬೇಕು ಬಾಬಾ ಇದು ಹೌದಿಲ್ಲ ಮರ್ತ್ಯಾಕ ಹುಟ್ಟಿ ನೀ ಬಂದಿದಿ ಬಂದೇವಿ ನಾಡ್ ತುಂಬ ತಿರುಗಾಡಿ ಜನಕ್ಕೆ ನಗಸ್ತಿ ಡೋಳ ಬಡಿತಿ ಹೇಳವ್ರ ಪದಾನು ಹಾಡ್ತಿ ಹೌದು ಏನೆಲ್ಲ ನಿನ್ನ ಮನಸ್ಸಿಗೆ ತಿಳಿದಿದೆ ಜನಕ್ಕೆ ಹೌದು ಹೌದಾ ನಂಗೆ ಮಾಡಿ ತಿರುಗಾಡ್ಲಕ್ಕತ್ತಿಯಲ್ಲ ಈಗ ಭಾಳ ಆದ್ರೆ ಒಂದು 28-29 ವರ್ಷ ಮನುಷ್ಯನ್ರಿ ಇಟ್ಟು ಎಲ್ಲ ಮಾಡ್ಬೇಕಾದ್ರ ಇಟ್ಟು ದೊಡ್ಡವಾಗಿ ನೀ ಬೆಳೆದ ನಿಂದಿರ್ಬೇಕಾದ್ರೆ ಏನ ತಾಯಿ ಮಲಿ ಹಾಲು ಕುಡಿದಿವೋ ಏನ್ ನಿನ್ನ ಹೆಂಡತಿ ಕುಡಿತಾರ ಮತ್ ಯಾರು ಕುಡ್ದಿಪ್ಪ ನಾನೇ ಕುಡ್ದಿ ಹುಟ್ಟಿನ ನಿಮ್ಮ ಅವ್ಗ ಆಣಿ ಮಾಡಿಸ್ಕೇಳು ಹುಟ್ಟಿನ 3 ದಿನಕ್ಕೆ ಸಕ್ಕರೆ ನೀರು ಹಾಕೇಳಿಲ್ಲ ಹುಟ್ಟಿದ 3 ದಿನಕ್ಕೆ ಸಕ್ಕರೆ ನೀರು ಕುಡಿದಿ ನಿನಗೆ ಹಂಗೆ ಬಿಡುದಲ್ಲ ಸಾಕ್ಷಾತ್ ಗಣೇಶನ ಆಣಿ ಮಾಡಿ ಹೇಳ್ತಿ ಕೇಳಿ ನಿಮ್ಮ ಅಪ್ಪ ಯಾಕೋ ಬಾಬಾ ಹಾ ನೋಡಿ ಜವರಿ ಮೇಲೆ ಹಂಗದ ಮೀಸಿ ಈರಪ್ಪ ನಾಯ್ಕ ಅದ ಇರ್ಲಿ ಅವ ಹೆಂಗದ ಹೇಳೇನು ಸೇಮ್ ಕುಮಾರಸ್ವಾಮಿ ಮಗ ನಿಖಿಲ್ ಇದ್ದಂಗ ನಮ್ಮ ಕಾಕ ನಿಖಿಲ್ ಮಗನ ಕೆಳಗೇನ ನೋಡಲಿ ಬಿಡಿ ಅಂತ ಅದಕ್ಕೆ ಇರ್ಲಿ ನೀ ದೇವ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳ ಹೊಟ್ಟೆ ತಾಯಿ ಇದೆ ಹಾಲು ಕುಡದೇ ಇಲ್ಲ ನಂಗ ಸ್ವಲ್ಪ ಸ್ವಲ್ಪ ಕುಡ್ದೇನ್ರಿ ನಿದ್ದಿಗಣ್ಣಾಗ ಹೌದಿಲ್ಲ ಹೆಂಗ್ರಿ ಇರ್ಲಿ ಯಾಕಪ್ಪ ಅಂತಂದ್ರೆ ಜಗತ್ತದಾಗ ತಾಯಿನೇ ಹೆಚ್ಚಳತ್ತೆ ಅವನು ಒಪ್ಪಿಕೊಂಡಾನ ಹೌದು ಇರ್ಲಿ ಈಗ ಹೆಂಗಪ್ಪ ಅಂತಂದ್ರ ಹಂಗ್ರಿ ಗೌಡ್ರ ಕವಿ ಹೇಳ್ತಾನ ಏನ್ ಹೇಳಣ ಹೇಸಿ ಶರೀರ ಮ್ಯಾಲ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ 3 ಹಾದಿ ಮಣ್ಣತ್ ಹೇಳ್ತಾರ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಅವ್ವಾಗಳ ತಪ್ಪು ತಿಳ್ಕೊಬಾರ್ದು ಯಾಕಂದ್ರ 5 ಬಳ ಸಮ ಇರುದಿಲ್ಲ ಹೌದು ಹೆಂಗಂದ್ರ ಒಂದು ಮಾವಿನ ಗಿಡ ಅದ ಆ ಮಾವಿನ ಗಿಡದಾಗ 1000 ಕಾಯಿ ಆಗ್ಯಾವ ಹೌದು ಒಂದಿಟ್ಟು ಕಾಯಿ ಹರಿದು ಕೊಳತು ಕೆಳಗೆ ಬಿದ್ದಾವ ಕೊಳತ ಕಾಯಿ ಎಲ್ಲರೂ ತುಳ್ಕೋತೇ ಹೊಂಟಾರ ಅವಕ್ಕ ಖರೆ ಚಲೋ ಕಾಯಿ ನಮ್ ಯಾಗ ಗಿಡದಾಗೆ ಅದಾವ ಪಾಡಗಾಯಿ ಆ ಪಾಡಗಾಯಿ ಅವು ಯಾರು ಹಣೆ ಬರದಾಗ ಬರ್ದಿರ್ತಾವ ಅವರಿಗೆ ಮಾತ್ರ ಹೋಗಿ ಆ ಕಾಯಿ ಮುಟ್ಟುತ್ತದ ಈ ನುಡಿ ಯಾರಿಗಪ್ಪ ಅಂದ್ರ ಗಿಡದಾಗಿರ್ತಕ್ಕಂಥ ಕಾಯಿಗೆಲ್ಲ ಕೆಳಗಿನ ಕೊಳತು ಎಲ್ಲರೂ ತುಳ್ಕೋತ ಹೊಂಟಾರಲ್ಲ ಈ ನುಡಿ ಅಂತ ಹಣ್ಣಿಗೆ ಹೋಗಿ ಮುಡ್ತದೆ ಹೆಂಗ 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 ಹೇಸಿ ಶರೀರ ಮ್ಯಾಲ ಇಡಬ್ಯಾರಿ ಕಣ್ಣ ಮರವಿಗಿ ಒಗಿತಾವ್ರಿ ಮಾಯಾದ ಎಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮುರಾರಿ ಮಣ್ಣ ದೂರ ಮಾಡು ನಿಮ್ಮ ಮನದಾದ ವಚನ ಮಾಜರ ಗುಣಗ ಮಾತಿಲ್ಲ ಹೊಡೆದು ನೀವು ಗಚ್ಚೆಡೆ ಮೂಲಾಣ ಬೆಳಕು ಜ್ಞಾನದಾಣ್ರಿ ಸತ್ತುಳ್ಳ ಶರಣ ನಾಳೆ ಮ್ಯಾಲ ಹಾಡ್ತೇವ್ರಿ ಪಡಲವನ ಕರುಣ ಅರ್ಟಾಳ ಕಲಿಮೇಷ್ಟ ಅಭಿರುಚಿ ಪದಗಳು ಹಾಡವ ಶೇತಣ್ಣ ದೂರ ಮಾಡೋ ನಿಮ್ಮ ಮನದನ ವಚನ ಮಾಜರ ಗುಣಕ ಮಾತಿಲ್ಲ ಹೊಡೆದು ನೀವು ಗಚ್ಚೆಡೆ ಮೂಲಾಣ ನಾನ್ರಿ ಸತ್ತುಳ್ಳು ಶರಣ ನಾಡ ಮ್ಯಾಲ ಹಾಡ್ತೇವಿ ಪಡೆದವನ ಕರುಣ ಅರ್ಟಾಳ ಕಲಿಮೇಷ್ಣ ಅಭಿರುಚಿ ಪದಗಳು ಹಾಡವ ಶೆದ್ದಣ್ಣ ಅರುಣೇನು ಅದನ ದೂರ ಮಾಡೋ ನಿಮ್ಮ ಮನದನ ವಚನ ಮಾಜರ ಗುಣಕ ಮಾತಿಲ್ಲ ಹೊಡೆದು ನೀವು ಗಚ್ಚೆಡೆ ಮುಗುದಾಣ